ಹಲೋ ನಮಸ್ಕಾರ. ಬ್ಲಾಕ್ ಬಸ್ಟರ್ ಕಾಂತಾರ ಸಿನಿಮಾದ ಓಟಿಟಿ ರಿಲೀಸ್ ಡೇಟ್, ಹಾಗೆಯೇ ಹೋಂಬಾಲೆ ಫಿಲಮ್ಸ್ ಸೂರ್ಯ ಲೋಕೇಶ್ ಕನಕರಾಜನ್ ಕೋಂಬೋದಲ್ಲಿ ಸೂಪರ್ ಹೀರೋ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. ತಮಿಳು ನಟ ದಳಪತಿ ವಿಜಯ್ ಅವರ ಇನ್ನು ಬಿಡುಗಡೆಗೊಳ್ಳಲಿರುವ ಚಿತ್ರವಾಗಿದೆ ವಾರಿಸು. ಚಿತ್ರವು ಈ ಬರುವ ಪೊಂಗಲ್ ಸ್ಪೆಷಲ್ ಆಗಿ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ. ಚಿತ್ರದ ಮೊದಲ ಹಾಡಾದ ರಂಜಿತ ಮೇ ಹಾಡಿನ ಪ್ರೋಮೋ ಇದೀಗ ಬಿಡುಗಡೆಗೊಂಡಿದ್ದು, ಹಾಡನ್ನು ಪೂರ್ತಿಯಾಗಿ ನಾಳೆ ಶನಿವಾರ ಬಿಡುಗಡೆ ಮಾಡುವುದಾಗಿ ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದೆ. ಇಂದು ಬಿಡುಗಡೆಗೊಂಡಿರುವ ಜೈದ್ ಖಾನ್ ಅಭಿನಯದ ಮೊದಲ ಚಿತ್ರವಾದ ಬನಾರಸ್ ಸಿನಿಮಾವು ಎಲ್ಲಾ ಕಡೆಯಿಂದಲೂ ಅವರೇಜ್ ಅಭಿಪ್ರಾಯಗಳನ್ನು ಪಡೆಯುತ್ತಿದೆ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು 5 ಭಾಷೆಗಳಲ್ಲಿ ಬಿಡುಗಡೆಗೊಂಡಿದೆ. ಚಿತ್ರವನ್ನು ಬೆಲ್ ಬಾಟಮ್ ಖ್ಯಾತಿಯ ಜಯತೀರ್ಥ ನಿರ್ದೇಶನ ಮಾಡಿದ್ದಾರೆ. ಚಿತ್ರಕ್ಕೆ ಮೊದಲ ದಿನ 1-3 ಕೋಟಿಯ ಒಳಗೆ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ವಾರ ದೊಡ್ಡ ಸಿನಿಮಾ ರಿಲೀಸ್ ಆಗದೇ ಇರುವುದರಿಂದ ಚಿತ್ರಕ್ಕೆ ಮುಂದಿನ ವಾರಾಂತ್ಯದವರೆಗೆ ಒಳ್ಳೆಯ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಇಂದು ಬಿಡುಗಡೆಗೊಂಡಿರುವ ಮತ್ತೊಂದು ಚಿತ್ರವಾಗಿದೆ ಕಂಬಳಿ ಹುಳ. ಚಿತ್ರದಲ್ಲಿ ಹೊಸ ಮುಖ ಪ್ರತಿಭೆಗಳೇ ಕಾಣಿಸಿಕೊಂಡಿದ್ದು, ಚಿತ್ರವನ್ನು ಯುವ ನಿರ್ದೇಶಕ ನವನ್ ಶ್ರೀನಿವಾಸ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರಕ್ಕೂ ಕೂಡ ಒಳ್ಳೆಯ ಅಭಿಪ್ರಾಯವೇ ಕೇಳಿ ಬರುತ್ತಿದೆ. ಇನ್ನು ಅದಲ್ಲದೆ ನಹಿ ಜ್ಞಾನೇನ ಸದೃಶಂ, ಸೆಪ್ಟೆಂಬರ್ 13, ನೀ ಮಾಯೆಯೊಳಗೆ ಮಾಯ ನಿನ್ನೊಳಗು ಎಂಬಿತ್ಯಾದಿ ಸಿನಿಮಾಗಳು ಇಂದು ಕನ್ನಡದಿಂದ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡಿದೆ. ಇನ್ನು ಮಲಯಾಳಂ ಭಾಷೆಯಿಂದ ನಿವಿನ್ ಪೌಲಿ ನಟನೆಯ ಸ್ಯಾಟರ್ಡೇ ನೈಟ್ಸ್ ಹಾಗೂ ಸಂಪೂರ್ಣ ಎ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರುವ ಚದುರಂ ಸಿನಿಮಾಗಳು ರಿಲೀಸ್ ಆಗಿದೆ. ತಮಿಳು ಭಾಷೆಯಿಂದ ಲವ್ ಟುಡೇ, ನಿತ್ಯಂ ಒರು ವಾಣಂ ಎಂಬಿತ್ಯಾದಿ ಸಿನಿಮಾಗಳು ರಿಲೀಸ್ ಆಗಿದೆ. ಇವುಗಳಲ್ಲಿ ಯಾವ ಸಿನಿಮಾವನ್ನು ನೀವು ಇಂದು ನೋಡಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. 2018 ಕೇರಳದಲ್ಲಿ ನಡೆದ ಬೃಹತ್ ಜಲಪ್ರಳಯವನ್ನು ಆಧರಿಸಿ ತೆಗೆಯಲಾದ ಚಿತ್ರವಾಗಿದೆ 2018 ಎಂಬ ಸಿನಿಮಾ. ಚಿತ್ರದಲ್ಲಿ ಟೊವಿನೋ ಥೋಮಸ್, ಕುಂಜಾಕೋ ಬೋಬನ್, ಆಸಿಫ್ ಅಲಿ, ವಿನೀತ್ ಶ್ರೀನಿವಾಸನ್, ಅಪರ್ಣಾ ಬಾಲಮುರಳಿ ಎಂಬ ದೊಡ್ಡ ತಾರಾಗಣವೇ ಇದೆ. ಚಿತ್ರವನ್ನು ಜೂಡ್ ಆಂಟನಿ ಜೋಸೆಫ್ ನಿರ್ದೇಶನ ಮಾಡಿದ್ದು, ಚಿತ್ರವು ಶೀಘ್ರದಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಚಿತ್ರದ ಟೈಟಲ್ ಅನೌನ್ಸ್ಮೆಂಟ್ ಪೋಸ್ಟರ್ ಇದೀಗ ಬಿಡುಗಡೆಗೊಂಡಿದೆ. ಸೆಪ್ಟೆಂಬರ್ 30 ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದು ಮಾಡಿದ ತಮಿಳಿನ ಐತಿಹಾಸಿಕ ಚಿತ್ರವಾಗಿದೆ ಪೊನ್ನಿನ್ ಸೆಲ್ವನ್ ಭಾಗ 1. ಚಿತ್ರವು 2 ಭಾಗಗಳಾಗಿ ಬಿಡುಗಡೆಯಾಗಲಿದ್ದು, ಚಿತ್ರದ ಮೊದಲನೇ ಭಾಗವು ಥಿಯೇಟರ್ಗಳಲ್ಲಿ 500 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ. ಚಿತ್ರವು ಕರ್ನಾಟಕದಿಂದ 28 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿದ್ದು, ಚಿತ್ರವು ಈಗಲೂ ತಮಿಳುನಾಡಿನ ಕೆಲ ಪ್ರದೇಶಗಳಲ್ಲಿ ಥಿಯೇಟರ್ಗಳಲ್ಲಿ ಓಡುತ್ತಿದೆ. ಚಿತ್ರವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಗೊಂಡಿದೆ. ಚಿತ್ರವು ಕನ್ನಡ ಭಾಷೆಯಲ್ಲೂ ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ಇನ್ನು ಓಟಿಟಿಯಲ್ಲಿ ಬಿಡುಗಡೆಗೊಂಡಿರುವ ಮತ್ತೊಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಬ್ರಹ್ಮಾಸ್ತ್ರ. ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು. ಚಿತ್ರವು ಬಾಲಿವುಡ್ ಅನ್ನು ಮತ್ತೆ ಮೇಲೆಕ್ಕೆತ್ತುವಲ್ಲಿ ಸಹಕರಿಸಿತ್ತು. ಚಿತ್ರವು ಈಗಾಗಲೇ ಥಿಯೇಟರ್ಗಳಿಂದ 415 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿದ್ದು, ಚಿತ್ರದಲ್ಲಿ ರಣಬೀರ್ ಕಪೂರ್, ಆಲಿಯಾ ಭಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಬ್ರಹ್ಮಾಸ್ತ್ರ 2 ಸಿನಿಮಾದಲ್ಲಿ ಯಶ್ ಅವರಿಗೆ ನಟಿಸಿ ಆಫರ್ ಅನ್ನು ನಿರ್ಮಾಪಕರು ನೀಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ. ಇದೀಗ ಬ್ರಹ್ಮಾಸ್ತ್ರ ಭಾಗ 1 ಸಿನಿಮಾವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ಕನ್ನಡದಲ್ಲೂ ಸಿನಿಮಾವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ತಮಿಳು ನಟ ತಲಾ ಅಜಿತ್ ಅವರ ಬಿಡುಗಡೆಯಾಗಲಿರುವ ಚಿತ್ರವಾಗಿದೆ ತುಣಿವು. ಚಿತ್ರವನ್ನು ಒಲಿಮೆ ಸಿನಿಮಾದ ಬಳಿಕ ಹೆಚ್ ವಿನೋದ್ ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ಅಜಿತ್ ಡಬಲ್ ರೋಲ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿಗಳು ಇದೀಗ ಹರಿದಾಡುತ್ತಿದೆ. ಚಿತ್ರದ ಡಬ್ಬಿಂಗ್ ಕೆಲಸಗಳು ಭರದಿಂದ ಸಾಗುತ್ತಿದ್ದು, ಚಿತ್ರದ ಗ್ಲಿಮ್ಸ್ ಅಥವಾ ಮೋಷನ್ ಪೋಸ್ಟರ್ ಈ ವಾರ ಅಥವಾ ಮುಂದಿನ ವಾರ ಬರುವುದು ಕನ್ಫರ್ಮ್ ಆಗಿದೆ. ಇನ್ನು ಸಿನಿಮಾವು ಪೊಂಗಲ್ ಸ್ಪೆಷಲ್ ಆಗಿ ರಿಲೀಸ್ ಆಗಲಿದ್ದು, ಈ ಪೊಂಗಲ್ಗೆ ತುಣಿವು ಹಾಗೂ ತಲಪತಿ ವಿಜಯ್ ಅವರ ವಾರಿಸು ಸಿನಿಮಾದ ಕ್ಲಾಶ್ ನಡೆಯಲಿದೆ. ನಟಿ ಸಮಂತಾರ ಬಿಡುಗಡೆಗೊಳ್ಳಲಿರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಯಶೋಧ. ಚಿತ್ರವು ಈ ಬರುವ ನವೆಂಬರ್ 11 ಬಿಡುಗಡೆಗೊಳ್ಳಲಿದ್ದು, ಚಿತ್ರದ ಟ್ರೈಲರ್ ಈಗಾಗಲೇ ಬಿಡುಗಡೆಗೊಂಡು ಒಳ್ಳೆ ಎಕ್ಸ್ಪೆಕ್ಟೇಷನ್ ಅನ್ನು ನೀಡಿತ್ತು. ಚಿತ್ರವು 5 ಭಾಷೆಗಳಲ್ಲಿ ಬಿಡುಗಡೆಯಾಗಲಿದ್ದು, ಕನ್ನಡದಲ್ಲೂ ಡಬ್ ಆಗಿ ರಿಲೀಸ್ ಆಗಲಿದೆ. ಚಿತ್ರದ ಸೆನ್ಸರಿಂಗ್ ಕೆಲಸಗಳು ಇದೀಗ ಪೂರ್ಣಗೊಂಡಿದ್ದು, ಚಿತ್ರವು ಸೆನ್ಸಾರ್ ಬೋರ್ಡ್ನಿಂದ ಇದೀಗ UBER-A ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದೆ. ತಮಿಳು ನಟ ಧನುಷ್ ಅವರ ಇನ್ನು ಬಿಡುಗಡೆಯಾಗಲಿರುವ ಚಿತ್ರವಾಗಿದೆ ವಾತಿ. ಚಿತ್ರದಲ್ಲಿ ಅಧ್ಯಾಪಕನ ಪಾತ್ರದಲ್ಲಿ ಧನುಷ್ ಕಾಣಿಸಿಕೊಳ್ಳಲಿದ್ದು, ಚಿತ್ರವನ್ನು ಚಿತ್ರತಂಡ ಈ ಬರುವ ಡಿಸೆಂಬರ್ ಬಿಡುಗಡೆ ಮಾಡುವುದಾಗಿ ಈ ಹಿಂದೆ ಅಧಿಕೃತವಾಗಿ ತಿಳಿಸಿತ್ತು. ಆದರೆ ಇದೀಗ ಚಿತ್ರದ ರಿಲೀಸ್ ಡೇಟ್ ಅನ್ನು ಮುಂದೂಡಿದ್ದು, ಚಿತ್ರವನ್ನು ಬರುವ 2023 ಫೆಬ್ರವರಿ 17 ಬಿಡುಗಡೆ ಮಾಡುವುದಕ್ಕಾಗಿ ಚಿತ್ರತಂಡವು ಪ್ಲಾನ್ ಮಾಡಿಕೊಂಡಿದೆ. ಈ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಶೀಘ್ರದಲ್ಲೇ ಬರಲಿದೆ. ಸಾರ್ವಭೌಮ ಸಿನಿಮಾದ ಬಳಿಕ ನಿರ್ದೇಶಕ ಪವನ್ ಒಡೆಯರ್ ನಿರ್ದೇಶನ ಮಾಡಿರುವ ಚಿತ್ರವಾದ ರೇಮೋ ಸಿನಿಮಾವು ಈ ಬರುವ ನವೆಂಬರ್ 25 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದು, ಚಿತ್ರದಲ್ಲಿ ಆಶಿಕ ರಂಗನಾಥ್ ಇಶಾನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ಟ್ರೈಲರ್ ಈ ಬರುವ ನವೆಂಬರ್ 6 ಬಿಡುಗಡೆ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ತಿಳಿಸಿದೆ.
ಬಾಲಿವುಡ್ನ ಹಿಮೇಶ್ ರೇಷಾಮಯ್ಯ ನಿರ್ದೇಶನ ಮಾಡಿ, ಸಂಗೀತ ನಿರ್ದೇಶನ ಮಾಡಿ, ಚಿತ್ರಕಥೆ ಬರೆದೆಲ್ಲವನ್ನು ಒಬ್ಬರೇ ಮಾಡಿರುವ ಚಿತ್ರವಾಗಿದೆ ಅವರ ಬಾದ್ಸಾ ರವಿಕುಮಾರ್ ಎಂಬ ಸಿನಿಮಾ. ಚಿತ್ರದ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ಇದೀಗ ಬಿಡುಗಡೆಗೊಂಡಿದ್ದು, ಚಿತ್ರವು ಬರುವ ವರ್ಷ ಬಿಡುಗಡೆಯಾಗಲಿದೆ. ಈ ವರ್ಷ ಇನ್ನು ವಿಶ್ವದಾದ್ಯಂತ ಸಿನಿಮಾ ಪ್ರೇಕ್ಷಕರು ಕಾಯುತ್ತಿರುವ ಚಿತ್ರವಾಗಿದೆ ಅವತಾರ್ ಸಿನಿಮಾದ ಎರಡನೇ ಭಾಗವಾದ ಅವತಾರ್ ದಿ ವೇ ಆಫ್ ವಾಟರ್ ಎಂಬ ಸಿನಿಮಾ. ಚಿತ್ರವು ಈ ಬರುವ December 16 ಬಿಡುಗಡೆಗೊಳ್ಳಲಿದ್ದು, ಚಿತ್ರದ ಟ್ರೇಲರ್ ಕಳೆದ ದಿನಗಳಲ್ಲಿ ಬಿಡುಗಡೆಗೊಂಡು ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಅನ್ನು ನೀಡಿತ್ತು. ಆದರೆ ಚಿತ್ರತಂಡವು ಚಿತ್ರದ ಕನ್ನಡ ಟ್ರೈಲರ್ ಅನ್ನು ಬಿಡುಗಡೆ ಮಾಡಲಿಲ್ಲ. ಚಿತ್ರವು ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗುವುದಿಲ್ಲ. ಆದ್ದರಿಂದ ಇದೀಗ ಟ್ವಿಟರ್ನಲ್ಲಿ ಅವತಾರ್ ಟು ಇನ್ ಕನ್ನಡ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ಅಭಿಯಾನ ನಡೆಯುತ್ತಿದೆ. ನೀವು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು. ಬಹಳ ವರ್ಷಗಳ ಬ್ರೇಕ್ನ ಬಳಿಕ ಇದೀಗ ರಮ್ಯಾ ಚಿತ್ರರಂಗಕ್ಕೆ ಕಾಲಿಡಲಿದ್ದಾರೆ. ಬಹುತೇಕ ಹೊಸಬರೇ ಸೇರಿ ನಿರ್ಮಾಣ ಮಾಡಿರುವ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಎಂಬ ಸಿನಿಮಾದಲ್ಲಿ ಇದೀಗ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಂಡು ರಮ್ಯಾ ಅವರು ಕನ್ನಡ ಚಿತ್ರರಂಗ ಮರಳಲಿದ್ದಾರೆ ಎನ್ನುವುದು ಕನ್ಫರ್ಮ್ ಆಗಿದೆ. ನಿನ್ನೆ ಚಿತ್ರದ ಪ್ರಮೋಷನ್ ಪ್ರೋಮೋ ಬಿಡುಗಡೆಗೊಂಡಿದ್ದು, ಪ್ರೋಮೋದಲ್ಲಿ ರಮ್ಯಾ ಕೂಡ ಕಾಣಿಸಿಕೊಂಡಿದ್ದು, ರಮ್ಯಾ ಅವರೇ ಚಿತ್ರದಲ್ಲಿ ನಟಿಸಿರುವುದಾಗಿ ಇದೀಗ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. KGF 2 ಬಳಿಕ ಭಾರತದಾದ್ಯಂತ ಸಿನಿಮಾ ಪ್ರೇಕ್ಷಕರು ಕಾಯುತ್ತಿರುವ ಚಿತ್ರವಾಗಿದೆ ಸುಕುಮಾರನ್ ನಿರ್ದೇಶನ ಮಾಡುತ್ತಿರುವ ಅಲ್ಲು ಅರ್ಜುನ್ ಅವರ ನಟನೆಯ ಪುಷ್ಪ ದಿ ರೂಲ್ ಎಂಬ ಪುಷ್ಪ ಸಿನಿಮಾದ ಎರಡನೇ ಭಾಗವಾದ ಪುಷ್ಪ 2. ಚಿತ್ರದ ಶೂಟಿಂಗ್ ಮುಂದಿನ ವಾರದಿಂದ ಆರಂಭವಾಗಲಿದ್ದು, ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ತೆರೆಮನೆಯಲ್ಲಿ ನಡೆಯುತ್ತಿದೆ ಎಂದು ಈ ಹಿಂದೆಯೇ ಚಿತ್ರದ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ತಿಳಿಸಿದ್ದರು. ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಈ ದೀಪಾವಳಿಗೆ ಬರಬೇಕಿತ್ತು. ಇದೀಗ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ November 13 ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರದ್ದಾಗಿ ಬಿಡುಗಡೆಗೊಂಡ ಕೊನೆಯ ಚಿತ್ರವಾಗಿದೆ ಗಂಧದ ಗುಡಿ. ಇದೊಂದು ಡಾಕ್ಯುಮೆಂಟರಿ ಚಿತ್ರವಾಗಿದ್ದು, ಚಿತ್ರಕ್ಕೆ ಬಿಡುಗಡೆಗೊಂಡ ದಿನದಿಂದ ಒಳ್ಳೆಯ ಕಲೆಕ್ಷನ್ನೇ ನಡೆಯುತ್ತಿದೆ. ಚಿತ್ರಕ್ಕೆ ಬಿಡುಗಡೆಗೊಂಡ ಮೊದಲ ದಿನ 5 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿದ್ದು, ಚಿತ್ರಕ್ಕೆ ಅದಾದ ಬಳಿಕ November 1 ಕನ್ನಡ ರಾಜ್ಯೋತ್ಸವ ದಿನದಂದು ಒಳ್ಳೆಯ ಕಲೆಕ್ಷನ್ನೇ ನಡೆದಿದೆ. ಇನ್ನು ಚಿತ್ರವು ಬಿಡುಗಡೆಗೊಂಡ ಮೊದಲ ವಾರದಲ್ಲಿ 20 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ ಎಂದು ಇದೀಗ ಸಿನಿಮಾ ತಜ್ಞರು ಅಭಿಪ್ರಾಯ ಪಡುತ್ತಿದ್ದಾರೆ. ಚಿತ್ರವು ಹೀಗೆಯೇ ಮುಂದುವರೆದರೆ 50 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡುವುದು ಕನ್ಫರ್ಮ್ ಎಂದು ಹೇಳಬಹುದು. ಚಿತ್ರದ ಥಿಯೇಟರ್ ರನ್ ಬಳಿಕದ OTT ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ. ರಾಜಕುಮಾರ, KGF, KGF 2, ಕಾಂತಾರ ಎಂಬಿತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಿರ್ಮಿಸಿರುವ ಹೋಂಬಾಳೆ ಫಿಲಂ ತಮಿಳು ನಟ ಸೂರ್ಯಾರ ಅವರೊಂದಿಗೆ ಹೊಸ ಸಿನಿಮಾ ಮಾಡುವ ಸಾಧ್ಯತೆ ಇದೆ. ಸಿನಿಮಾವನ್ನು ವಿಕ್ರಮ್, ಕೈದಿ, ಇದೀಗ ತಲಪತಿ 67 ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಲೋಕೇಶ್ ಕನಕರಾಜನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಇದೊಂದು ಅಂತಿಂತ ಸಿನಿಮಾವಾಗುವ ಸಾಧ್ಯತೆ ಇಲ್ಲ. ಇದೊಂದು ಸೂಪರ್ ಹೀರೋ ಸಿನಿಮಾವಾಗಲಿದ್ದು, 1962 ಬಿಡುಗಡೆಗೊಂಡ ದಿ ಸ್ಟೇಲ್ ಕ್ಲಾವ್ ಎಂಬ ಕಾಮಿಕ್ಸ್ ಅನ್ನು ಆಧರಿಸಿ ಈ ಸಿನಿಮಾವನ್ನು ತಯಾರಿಸಲಾಗುತ್ತಿದೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಬಹುತೇಕ ಈ ಸಿನಿಮಾ ಸೆಟ್ ಇರುವುದು ಕನ್ಫರ್ಮ್ ಆಗಿದ್ದು, ಸದ್ಯ ಸೂರ್ಯ 42 ಎಂಬ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು, ಲೋಕೇಶ್ ಕನಕರಾಜನ್ ತಲಪತಿ 67 ಎಂಬ ಸಿನಿಮಾದ ಶೂಟಿಂಗ್ಗೆ ತಯಾರಿ ನಡೆಸುತ್ತಿದ್ದಾರೆ. ಹೋಂಬಳೆ ಫಿಲ್ಮ್ಸ್ ಮಾಡಲಿರುವ ಈ ಚಿತ್ರದ ಶೂಟಿಂಗ್ 2024 ಆರಂಭವಾಗುವ ಸಾಧ್ಯತೆ ಇದೆ. ಇನ್ನು ಹೋಂಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಕಾಂತಾರ ಸಿನಿಮಾವು ಬಾಕ್ಸ್ ಆಫೀಸ್ ಅನ್ನು ಧೂಟಿಪಟಗೊಳಿಸುತ್ತಾ ಸಾಗುತ್ತಿದೆ. ಚಿತ್ರವು ಬಿಡುಗಡೆಗೊಂಡ 35 ದಿನ ದಾಟುವಷ್ಟರಲ್ಲಿ 315 ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದ್ದು, ಚಿತ್ರದ ಥಿಯೇಟರ್ ರನ್ ಬಳಿಕದ OTT ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ಪಡೆದುಕೊಂಡಿತ್ತು. ಈ ಹಿಂದೆ ನಾನು ಕಾಂತಾರ ಸಿನಿಮಾವನ್ನು November 3 OTT ರಿಲೀಸ್ ನಡೆಸುವ ತಂಡವು ಪ್ಲಾನ್ ಮಾಡಿಕೊಂಡಿದೆ ಎಂದು ನಾನು ಈ ಹಿಂದೆ ತಿಳಿಸಿದ್ದೆ. ಅದು ಇದೀಗ ಕನ್ಫರ್ಮ್ ಆಗಿದ್ದು, ಚಿತ್ರವು ಈ ಬರುವ November 18 ಅಮೆಜಾನ್ ಪ್ರೈಮ್ ವಿಡಿಯೋ ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಯಾಗಲಿದೆ.